नमस्कार नोड़ता सुद्दी समय न्यूज चैनल लोकल एक्सप्रेस नानु महारद डाकुळगी दिन मुख्यांश मतदार पट्टी परिष्करणे 2023 र अंगवागी अनुमोदित राजकीय पक्षगळ मुखंडरुगळु हागू अधिकारिगळोंदिगे सभे मतदार पट्टियिंद यावुदे मतदार हेसरु बिट्टु होगबारदु डाक्टर रिचर्ड विन्सेंट डिसोजा नवंबर 11 भक्त कनकदासर 535ने जयंती आचरणे बोम्मगोंडेश्वर वृत्तदिंद मेरवणिगेगे चालने गमन सेळेयलिवे डोळु कुणित वीरगासे मत्तु वीर वेषभूषणगळ कुणित भागवहिसलु बाबु मल्कापुरकरे नवंबर 17-20 नेहरू मैदान फुटबॉल पंद्यावली आयोजने नईम जावेद अरुण कौल मेमोरियल वतियिंद नडेयुव पंद्यावली भागवहिसलु अब्दुल मनन शेठ कोरिके वार्तेगळ विवर मतदार पट्टिय परिष्करणेगागि मतगट्टे मट्टद अधिकारिगळु सार्वजनिकर मने भेटि नीडि अवर यावुदे हेसरु बिट्टु होगदंते नोडिकोळ्ळबेकेंदु कर्नाटक राज्य उग्रण निगमद व्यवस्थापक निर्देशकरु हागू बीदर मतदार पट्टि परिष्करणे वीक्षकरद डाक्टर रिचर्ड विन्सेंट डिसोजा हेळिदरु अवरु जिल्लाधिकारिगळ कचेरि सभांगणदल्लि मतदार पट्टि परिष्करणे 2023 र अंगवागि अनुमोदित राजकीय पक्षगळ मुखंडरुगळु हागू अधिकारिगळोंदिगे सभेयन्नु नडेसि मातनाडिदरु 18 वर्ष मेल्पट्टवरु मतदानदिंद होरगडे उळियबारदु चुनावणा आयोग वर्षदिंद वर्षक्के बहळष्टु बदलावणे तरुत्तिदे मत्तु राजकीय पक्षगळ जनप्रतिनिधिगळु तम्म सलहे सूचनेगळन्नु नीडबेकु हागू बूत् मट्टदल्लि एजेंटरन्न नेमक माडि एनादरू निवृत्तिगळिद्दरे सरिपडिसबेकु मत्तु सार्वजनिकरिगे ई कुरितु माहितियन्नु नीडबेकेंदु हेळिदरु दूरद ग्राम वसति केंद्रगळु तांडगळु मत्तु अनक्षरस्थ जनरिगू ई कुरितु माहितियन्नु नीडबेकु महिळा मतदार संख्ये बीदर जिल्लेयल्लि कडिमे इद्दु इदन्न सरिपडिसबेकु राजकीय पक्षगळ मुखंडरु चुनावणा आयोगद निर्देशनवन्न एल्लरू कूड पालने माडबेकु बीएलओगळु मने मनेगे भेटिगे बंदाग सार्वजनिकरु अवरिगे तप्पु माहिति नीडदे सरियागि माहितियन्नु नीडि मतदार पट्टि परिष्करणे 2023 र कार्यक्रमवन्न यशस्विगोळिसबेकेंदु हेळिदरु ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಬೂತ್ಗೆ ಸರಾಸರಿ 885 ಮತದಾರರು ಇರುವುದರಿಂದ ಬಿಎಲ್ಓಗಳು ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಮತದಾರರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಲು ನಮೂನೆ 6 ಮರಣ ವಲಸೆ ಮತ್ತು ಇತರೆ ಕಾರಣಗಳಿಂದ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲು ನಮೂನೆ 7 ಮತ್ತು ಮತದಾರರ ಹೆಸರು ತಿದ್ದುಪಡಿ ಮಾಡಲು ನಮೂನೆ 8 ರಲ್ಲಿ ಅರ್ಜಿಗಳನ್ನು ಭರ್ತಿ ಮಾಡಬೇಕು ಎಂದು ಹೇಳಿದರು ಬಿಎಲ್ಓಗಳು ಮನೆಗೆ ಭೇಟಿಗೆ ಬಂದಾಗ ಸಾರ್ವಜನಿಕರು ತಮ್ಮ ಸಮಗ್ರ ಮಾಹಿತಿಯನ್ನು ನೀಡಬೇಕು ಬೀದರ್ ಜಿಲ್ಲೆಯಲ್ಲಿ 13,31,770 ಮತದಾರರಿದ್ದು ಬೀದರ್ ಜಿಲ್ಲೆಯು 1.45 ರಾಜ್ಯದ ಸರಾಸರಿಯಲ್ಲಿದೆ ಪುರುಷರಿಗೆ ಹೋಲಿಸಿದರೆ ಮಹಿಳಾ ಮತದಾರರ ಸಂಖ್ಯೆ ಕಡಿಮೆ ಇದ್ದು ಇದನ್ನ ಅಧಿಕಾರಿಗಳು ಗಮನಹರಿಸಿ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಬೇಕು ಎಂದು ಹೇಳಿದರು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿಲ್ಪಾ ಎಂ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓರ್ಡಿಯಾ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ತಹಸೀಲ್ದಾರರು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಜಾತ್ಯತೀತ ಜನತಾ ದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೊಡಗೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶಾಂತ್ ಕುಮಾರ್ ಬಿಎಸ್ಪಿ ಜಿಲ್ಲಾ ಕಾರ್ಯದರ್ಶಿ ಎಂಡಿ ಜಫರ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಬಚ್ಚನ್ ಸಾಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನವೆಂಬರ್ 11ರಂದು ದಾಸ ಶ್ರೇಷ್ಠ ದಾಸ ವರೇಣ್ಯ ಭಕ್ತ ಕನಕದಾಸರ 535ನೇ ಜಯಂತಿಯನ್ನು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜರುಗಲಿದ್ದು ಅಂದು ಬೆಳಗ್ಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತಿದೆ ಬಸವೇಶ್ವರ ವೃತ್ತ ಭಗವತ್ ಸಿಂಗ್ ವೃತ್ತ ಅಂಬೇಡ್ಕರ್ ವೃತ್ತದ ಮುಖಾಂತರ ರಂಗಮಂದಿರವರೆಗೆ ಮೆರವಣಿಗೆ ಸಾಗಲಿದೆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಹಲಗೆ ವಾದನ ಹಾಗೂ ವಿವಿಧ ವೇಷಭೂಷಣಗಳನ್ನು ಧರಿಸಿದ ಕಲಾವಿದರು ತಮ್ಮ ಪ್ರದರ್ಶನ ಮಾಡಲಿದ್ದಾರೆ ತಾವು ಗೆಳೆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ಸು ಗಳಿಸಬೇಕೆಂದು ಸಮಾಜದ ಮುಖಂಡರಾದ ಬಾಬು ಮಲ್ಕಾಪುರ ಅವರು ತಿಳಿಸಿದರು ಮಧ್ಯಾಹ್ನ 2 ಗಂಟೆಗೆ ನಗರದ ಚನ್ನಬಸವಪಟ್ಟ ದೇವರು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವೂ ಕೂಡ ಜರುಗಲಿದೆ ಎಂದು ಮಾಹಿತಿ ನೀಡಿದರು 535ನೇ ಜಯಂತಿ ಅಂಗವಾಗಿ ಸಮಸ್ತ ಬೀದರ ಜನತೆಗೆ ಎಲ್ಲಾ ಸಮುದಾಯದ ಅಣ್ಣ ತಮ್ಮಂದರಿಗೆ ಕಳಕಳಿಯ ಮನವಿ ಯಾಕಂದ್ರೆ ದಾಸ ಶ್ರೇಷ್ಠರಾಗಿ ದಾಸ ಆಗಿರಬಹುದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು ಬಸವಣ್ಣರ ಆಗಿರಬಹುದು ಅಂತ ಅನೇಕ ಮಾನ್ಯ ವ್ಯಕ್ತಿಗಳು ಯಾವುದೇ ಒಂದು ಸಂಬಂಧಕ್ಕೆ ಸೀಮಿತ ಕೆಲಸ ಮಾಡಿಲ್ಲ ಅವರು ಇಡೀ ಮಾನವ ಧರ್ಮಕ್ಕಾಗಿ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಅಣ್ಣ ತಮ್ಮಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ವೃತ್ತದಲ್ಲಿ ಕನಕದಾಸ ಅವರ ಭಾವಚಿತ್ರವನ್ನು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಮೆರವಣಿಗೆ ಚಾಲನೆ ಕೊಡಲಾಗಿದೆ 11 ಗಂಟೆಗೆ ಎಲ್ಲ ಬೀದರ್ದ ಎಲ್ಲ ಸಂಬಂಧ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀನಿ ಮತ್ತು ಬಂದಂತ ವ್ಯಕ್ತಿಗಳು ಎಲ್ಲರಿಗೂ ಊಟದ ಕೂಡ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಹಾಲಮತ ವಸತಿ ನಿಲಯದಲ್ಲಿ ಅದೇ ರೀತಿ ಬಹಳಷ್ಟು ತಂಡವೂ ಕೂಡ ಆಗಮಿಸ್ತಾ ಇದ್ದಾವೆ ಲೇಡೀಸ್ ಡೊಳ್ಳು ಇರಬಹುದು ಇವತ್ತು ಕಲವೇದೋರು ಇವತ್ತು ಕೋಲ ಹಾಕದ ಮುಖಾಂತರ ಲೇಡೀಸ್ ಅದೊಂದು ಟೀಮ್ ಇದೆ ಮತ್ತು ಡೊಳ್ಳು ಹೊಡೆ ಮುಖಾಂತರ ಎರಡು ಮೂರು ಡೊಳ್ಳು ಆಗಮಿಸ್ತಾ ಇದ್ದಾವೆ ಜೆಂಟ್ಸ್ ಲೇಡೀಸ್ ಎಲ್ಲ ಮತ್ತು ಇನ್ನೊಂದು ಏನದ ಅಂದ್ರೆ ವೀರ ದಾಸಿಯರು ಅಂತೇಳಿ ಅದೊಂದು ಟೀಮ್ ಇದೆ ಮತ್ತು ವೇಷಭೂಷ ಹಾಕೊಂಡೊಂದು ಬರ್ತಾ ಇದ್ದಾರೆ ಬಹಳಷ್ಟು ಟೀಮ್ಗಳು ಬರ್ತಾ ಇದ್ದಾವೆ ತಾವೆಲ್ಲ ಬೀದರ್ ಜನತೆಗಳು ಬಂದು ನೋಡಿ
खुशी पड़ी ना हेल्के पड़ती याक हिंदे एर वर्ष कोविड ना सर आचरण मी लास्ट इयर एलेक्षन गोड़ी सर आचरण सर्ति हेच्ची संख्यल बंद सभे यशस्वीगंत आमल कड़क मन सी समय विराम ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ನೈಮ್ ಜಾವೇದ್ ಮತ್ತು ಅರುಣ್ ಟೋಲ್ ಮೆಮೋರಿಯಲ್ ವತಿಯಿಂದ ಬೀದರ್ ರಾಜಕೋ ಮೈದಾನದಲ್ಲಿ ನವೆಂಬರ್ 17 ರಿಂದ 20 ರವರೆಗೆ ಸುಮಾರು 4 ದಿವಸಗಳ ಕಾಲ ಅಖಿಲ ಭಾರತ ಫುಟ್ಬಾಲ್ ಪಂದ್ಯಾವಳಿ ಜರುಗಲಿದೆ. ಗೋವಾ, ಕೇರಳ, ಹೈದರಾಬಾದ್ ಸೇರಿದಂತೆ ಹಲವು ರಾಜ್ಯಗಳಿಂದ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು ಇದೊಂದು ಐತಿಹಾಸಿಕ ಟೂರ್ನಮೆಂಟ್ ಆಗಿದೆ. ಹಲವಾರು ವರ್ಷಗಳಿಂದ ಇಂತಹ ದೊಡ್ಡ ಮಟ್ಟದ ಪಂದ್ಯಾವಳಿ ಬೀದರ್ ನಗರದಲ್ಲಿ ಆಗಿರಲಿಲ್ಲ ಎಂದು ಅಬ್ದುಲ್ ಮನ್ನಾನ್ ಸೇಟ್ ಅವರು ಮಾಹಿತಿ ನೀಡಿದರು. ಪ್ರಥಮ ಬಹುಮಾನ 1,111 ರೂಪಾಯಿ, ದ್ವಿತೀಯ ಬಹುಮಾನ 50,555 ರೂಪಾಯಿ ಹಾಗೂ ತೃತೀಯ ಬಹುಮಾನ 25,555 ರೂಪಾಯಿ ನೀಡಲಾಗುತ್ತಿದೆ. ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. बीदर में नेहरू स्टेडियम में नईम जावेद अरुण पाल मेमोरियल फुटबॉल टूर्नामेंट का क्वालिफिकेशन मैच टूर्नामेंट होने जा रहा है. आज बीदर के 8 टीम्स खेल रहे हैं. इसमें से 4 क्वालिफाइड टीम्स को हमारे मेन टूर्नामेंट में जो 17, 18, 19, 20 तारीख को एक नेशनल लेवल का टूर्नामेंट जो बीदर के नेहरू स्टेडियम में रखा जा रहा है उसमें 4 टीम को बीदर से लिया जाएगा और बाहर से 12 टीम्स आ रहे हैं जिसमें गोवा है, केरला है, बेंगलोर है, हैदराबाद है, नांदेड़ है, परभनी, औरंगाबाद से कई टीम्स आ रहे हैं. ये बीदर में एक हिस्टोरिक टूर्नामेंट होने जा रहा है. बीदर हमेशा से फुटबॉल में सबसे आगे रहा. यहाँ के लोग फुटबॉल के खेल को बहुत पसंद करते हैं मगर कुछ दिनों से एक 20-25 साल से यहाँ पे कोई बड़ा टूर्नामेंट नहीं हुआ था. इसलिए मैंने हमारे यहाँ के अच्छे प्लेयर्स जो अब नहीं रहे, जो जिनका देहांत हो चुका है, उनके मेमोरियल में मैं ये टूर्नामेंट करने जा रहा हूँ. मैं यहाँ के
फुटबॉल लवर्स और बीदर के तमाम लोगों से गुजारिश करता हूं कि इस हिस्टोरिक टूर्नामेंट में शिरकत कर इसको कामयाब बनाएं। इसमें पहला प्राइज 1,11,111 रुपये और दूसरा प्राइज 55,555 रुपये और तीसरा प्राइज 25,555 रुपये है। मैं बीदर के तमाम फुटबॉल के शायखीन से गुजारिश करता हूं कि इस टूर्नामेंट में हिस्सा लें और इसको एक ग्रैंड सक्सेस बनाएं। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಪರಿಷ್ಕರಣೆ 2023 ರ ಅಂಗವಾಗಿ ಅನುಮೋದಿತ ರಾಜಕೀಯ ಪಕ್ಷಗಳ ಮುಖಂಡರುಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ. ಮತದಾರರ ಪಟ್ಟಿಯಿಂದ ಯಾವುದೇ ಮತದಾರರ ಹೆಸರು ಬಿಟ್ಟು ಹೋಗಬಾರದು. ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ. ನವೆಂಬರ್ 11ರಂದು ಭಕ್ತ ಕನಕದಾಸರ 535ನೇ ಜಯಂತಿ ಆಚರಣೆ. ಬೊಮ್ಮಗೊಂಡೇಶ್ವರ ವೃತ್ತದಿಂದ ಮೆರವಣಿಗೆಗೆ ಚಾಲನೆ. ಗಮನ ಸೆಳೆಯಲಿವೆ ಡೊಳ್ಳು ಕುಣಿತ, ವೀರಗಾಸೆ ಮತ್ತು ವೀರ ವೇಷಭೂಷಣಗಳ ಕುಣಿತ. ಭಾಗವಹಿಸಲು ಬಾಬು ಮಲ್ಕಾಪುರ್ಕರೆ. ನವೆಂಬರ್ 17ರಿಂದ 20ರವರೆಗೆ ನೆಹರು ಮೈದಾನದಲ್ಲಿ ಫುಟ್ಬಾಲ್ ಪಂದ್ಯಾವಳಿ ಆಯೋಜನೆ. ನೈಮ್ ಜಾವೇದ್ ಮತ್ತು ಅರುಣ್ ಪವನ್ ಮೆಮೋರಿಯಲ್ ವತಿಯಿಂದ ನಡೆಯುವ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅಬ್ದುಲ್ ಮನನ್ ಸೇಟ್ ಕೋರಿಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತ್ತ ಡಾಕ್ಟರ್ಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ಬಂದ